एम एजुकेशन चैनल के स्वागत सुस्वागत इतिहास डीएससी एंटू अदर अध्याय ना चर्चा प्रारंभम अध्याय ना आर्यर मूल मूल कुछ कल वाद चर्चा अदर वीडियो डिस्क्रिप्शन लिंक अल्ली नोड़बू नहीं नम चल जॉयन आगे जॉयन केवल 29 रूपाय विषय नोट्स पी डी एफ क्वेश्चन पेपर क्वेश्चन बैंक इतरे माहिती पड़ेकबू जो लाइव चैट्स कमेंट के बेगने रिप्लाय इत्यादि सौलभ्य पड़ेकबू सो नेर विषय के बरोण पूर्ववेद संस्कृतिया कालगणने आधार अवर नेले अवर पंगड़द कुरितु अवधियल्ली चर्चेयन्नु माडलिद्देवे पूर्ववेद कालद अस्तित्वद कुरितु केलवोंदु चर्चेगळु नावु माडोण पूर्ववेद काल संबंधपट्टंते नावु नोडिद्रे अथवा आर्यरु भारतक्के आगमिसिद नंतर इल्लिय सामाजिक सांस्कृतिक धार्मिक राजकीय मत्तु आर्थिक व्यवस्थेयल्लि गमनार्हंतह बदलावणेगळन्नु नावु काणुत्तेवे पूर्ववेदद कालदल्लि आर्यर आरंभद नेलेगळु अवर कालमान अवर आधारगळन्नु ई केळगिनंते नावु विवरणेयन्नु माडबहुदु सो इवर आधारगळन्नु नोड्ता होदंते पूर्ववेद कालवन्न अध्ययन माडलु ऋग्वेद नमगे अत्यंत उपयुक्तवंत साहित्यिक आधारवागिदे इदु प्रपंचद मोदल साहित्य आधारव सह आगिदे अदरंते अलीगढ़ भगवानपुरगळल्लि दोरेतंत प्राच्य वस्तु आधारगळु इदे नावु आधारवागि तेगेदुकोळ्ळबहुदु इवर कालक्के संबंधपट्टंते नावु नोडिद्रे पूर्ववेद कालद अस्तित्वद अवधियन्न तिळियुवुदु तुंबा कष्टकर ಈ ಕುರಿತು ಇತಿಹಾಸಕಾರರಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳನ್ನು ನಾವು ಕಾಣುತ್ತೀವಿ ವೇದ ಸಾಹಿತ್ಯದಲ್ಲಿ ಕಾಲವನ್ನ ನೀಡಲಾಗಿದೆ ವೇದಗಳು ಶ್ಲೋಕಗಳ ವಿವಿಧ ಕಾಲಘಟ್ಟಗಳಲ್ಲಿ ರಚನೆಗೊಂಡಿವೆ ಬೋಗೋಜ್ ಕೊಯಿ ಶಾಸನದ ಪ್ರಕಾರ ಅಥವಾ ಬೋಗೋಜ್ ಕೊಯಿ ಶಾಸನದ ಪೂರ್ವವೇದ ಕಾಲ ಸಂಸ್ಕೃತಿಯ ಕಾಲವನ್ನ ತಿಳಿಯಲು ನಮಗೆ ಸಹಾಯಕಾರಿಯಾಗಿದೆ ಅದರಂತೆ ಋಗ್ವೇದ ಶ್ಲೋಕಗಳು ಸಾಮಾನ್ಯ ಶಕ ಪೂರ್ವ 2000 ದಿಂದ ಸಾಮಾನ್ಯ ಶಕ ಪೂರ್ವ 1200 ರ ಮಧ್ಯೆ ರಚನೆಗೊಂಡಿವೆ ಎಂದು ಇತಿಹಾಸಕಾರರು ಊಹೆಯನ್ನು ಮಾಡುತ್ತಾರೆ ಆರ್ಯರ ನೆಲೆಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡಿದರೆ ಭಾರತದಲ್ಲಿ ಸಪ್ತಸಿಂಧು ಪ್ರದೇಶವು ಆರ್ಯರ ಭಾರತದ ನೆಲೆಯಾಗಿತ್ತು ಋಗ್ವೇದದಲ್ಲಿ ಗಂಗಾ ಜಮುನಾ ನದಿಯ ಉಲ್ಲೇಖವಿರುವುದರಿಂದ ಆರ್ಯರ ಸಂಸ್ಕೃತ ಆರ್ಯರು ಸರಸ್ವತಿ ನದಿಯ ಪೂರ್ವಕ್ಕೆ ಕ್ರಮೇಣ ವಿಸ್ತರಿಸಿಕೊಂಡರೆಂಬುದು ತಿಳಿದುಬರುತ್ತದೆ ಇನ್ನು ಆರ್ಯರ ಪಂಗಡಗಳನ್ನು ನೋಡಿದರೆ ಋಗ್ವೇದ ಶ್ಲೋಕಗಳಲ್ಲಿ ಪ್ರಮುಖವಾದ ಆರ್ಯರ ಪಂಗಡಗಳನ್ನು ನಾವು ವಿವರಿಸಲಾಗಿದ್ದು ಮುಖ್ಯವಾಗಿ ಪುರು ಯದು ಅನು ದುರ್ಯಹ ಹೀಗೆ ಹಲವಾರು ಪಂಗಡಗಳನ್ನು ನಾವು ಕಾಣುತ್ತೀವಿ ಭರತರು ಅತ್ಯಂತ ಪ್ರಮುಖವಾದಂತಹ ಆರ್ಯರ ಪಂಗಡ ಸರಸ್ವತಿ ಮತ್ತು ಯಮುನಾ ನದಿಯ ಮಧ್ಯದಲ್ಲಿ ಇವರು ವಾಸವಾಗಿದ್ದರು ಎಂಬುದರ ಬಗ್ಗೆ ನಮಗೆ ಮಾಹಿತಿ ತಿಳಿದು ಬರುತ್ತದೆ ಇದರ ಜೊತೆಗೆ ಆರ್ಯರ ವಿವಿಧ ಪಂಗಡಗಳು ತಮ್ಮ ಪ್ರಭುತ್ವವನ್ನು ಸ್ಥಾಪನೆಗಾಗಿ ಪರಸ್ಪರ ಹೋರಾಟಕ್ಕೆ ಇಳಿತಾರೆ ಅದರಂತೆ ಸ್ರಿಂಜೇರ್ ತುವರ್ಸ್ ಮತ್ತು ಋಷಿವರ್ತರನ್ನ ಸೋಲಿಸಿ ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಬುಡಕಟ್ಟು ಅಥವಾ ನಾವು ಪಂಗಡ ಅಂತ ನೋಡಿದರೆ ಅದು ಭರತರು ಇನ್ನು ಪ್ರಮುಖವಾಗಿ ನಾವು ಏನು ನೋಡ್ತೀವಿ ಅಂದರೆ 10 ರಾಜರ ಯುದ್ಧ ಭರತ ಮತ್ತು ಪುರುಗಳ ಮಧ್ಯೆ ಈ ಒಂದು ಯುದ್ಧ ನಡೆಯುತ್ತದೆ ಇದನ್ನು 10 ಅರಸರ ಯುದ್ಧ ಅಂತ ನಾವು ಕರಿತೀವಿ ಭರತ ವಂಶದ ರಾಜ ಸುದಸ್ನು ತನ್ನ ಆಸ್ಥಾನದಲ್ಲಿದ್ದಂಥ ವಶಿಷ್ಠ ಮತ್ತು ವಿಶ್ವಾಮಿತ್ರ ಎಂಬ ಮುನಿಗಳಲ್ಲಿ ವಶಿಷ್ಠರಿಗೆ ಹೆಚ್ಚಿನ ಆದ್ಯತೆಯನ್ನು ಪ್ರಾಧಾನ್ಯತೆಯನ್ನು ನೀಡುತ್ತಾರೆ ಮತ್ತು ವಿಶ್ವಾಮಿತ್ರರನ್ನು ಕಡೆಗಣಿಸ್ತಾರೆ
ಹೀಗಾಗಿ ವಿಶ್ವಾಮಿತ್ರ ಸುದರ್ಶನ ಆಸ್ಥಾನವನ್ನು ತೊರೆದು ಪುರುಗಳನ್ನು ಸೇರಿಕೊಳ್ತಾರೆ. ವಿಶ್ವಾಮಿತ್ರ ವಿಪರೀತ ಕೋಪವನ್ನು ಹೊಂದಿದ್ದರು. ಹೀಗಾಗಿ ಭರತನ ವಿರುದ್ಧ ಸೀಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅನೇಕ ಪಂಗಡಗಳ ಜೊತೆಗೆ ಒಕ್ಕೂಟವನ್ನು ರಚನೆ ಮಾಡ್ತಾರೆ. ಹೀಗೆ ಹಲವಾರು ಪುರು ಮತ್ತು ವಿಶ್ವಾಸಮಿತ್ರರನ್ನು ವಿವಿಧ ಪಂಗಡಗಳ ಜೊತೆ ಒಕ್ಕೂಟವನ್ನು ರಚಿಸ್ತಾರೆ. ರಾವಿ ನದಿಯ ದಂಡೆಯ ಮೇಲೆ ಸುದನ್ನ ವಿರುದ್ಧ ಯುದ್ಧ ಘೋಷಣೆಯನ್ನು ಮಾಡ್ತಾರೆ. ಆದರೆ ಏನಾಗ್ತದಂದರೆ ಸುದನ್ ಒಕ್ಕೂಟ ಸೈನ್ಯ ಇವರನ್ನು ಸೋಲಿಸ್ತದೆ. ನಂತರ ಅನು ರಾಜರು ನದಿಯಲ್ಲಿ ಮುಳುಗಿ ಪ್ರಾಣವನ್ನು ಬಿಡ್ತಾರೆ ಎಂಬುದರ ಬಗ್ಗೆ ಮಾಹಿತಿ ನಮಗೆ ಲಭ್ಯವಾಗ್ತದೆ. ಇನ್ನು ಇವರ ಸಾಮಾಜಿಕ ಸ್ಥಿತಿ, ಧಾರ್ಮಿಕ ಸ್ಥಿತಿ ಹಾಗೂ ಆರ್ಥಿಕ ಸ್ಥಿತಿಯನ್ನು ನಾವು ಮುಂದಿನ ಒಂದು ಅವಧಿಯಲ್ಲಿ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ. ಈ ಎಲ್ಲ ವಿಷಯದ ನೋಟ್ಸ್ಗಳನ್ನು ಬೇಕಾದರೆ ನೀವು ನಮ್ಮ ಚಾನಲ್ನ ಜಾಯ್ನ್ ಆಗುವುದರ ಮೂಲಕ ಇವುಗಳನ್ನು ಪಡೆದುಕೊಳ್ಳಬಹುದು. ಧನ್ಯವಾದಗಳು.